ಇನ್ನು ಸ್ವಪಕ್ಷ ಬಿಜೆಪಿಯ ವಿರುದ್ಧವೇ ಅಣ್ಣಾ ಸಾಹೇಬ್ ಜೊಲ್ಲೆ ಸಿಡಿದಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಚಿಕ್ಕೋಡಿ ಸೋಲಿಗೆ ಸ್ವಪಕ್ಷದ ನಾಯಕರೇ ಕಾರಣ ಅಂತ ಆರೋಪ ಕೇಳಿಬಂದಿತ್ತು. ಹೈಕಮಾಂಡ್ಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಇದೀಗ ದೂರು ಕೊಟ್ಟಿದ್ದಾರೆ. ನಮ್ಮದೇ ಪಕ್ಷದ ನಾಯಕರು ನಮ್ಮ ಪಕ್ಷ ಸೋಲೋದಕ್ಕೆ ಕಾರಣ ಆಯಿತು ಅಂತ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ದೂರು ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಕೋರೆ, ರಮೇಶ್ ಕತ್ತಿ, ಜಾರಕಿಹೊಳಿ ಬ್ರದರ್ಸ್, ಬಿಜೆಪಿಯ ಹಾಲಿ ಮಾಜಿ ಶಾಸಕರು ನನ್ನ ಪರವಾಗಿ ಪ್ರಚಾರವನ್ನು ಮಾಡಿಲ್ಲ, ಹೊಂದಾಣಿಕೆ ರಾಜಕೀಯದಿಂದಾಗಿ ನನಗೆ ಸೋಲಾಗಿದೆಯಂತ ಇದೀಗ ತಮ್ಮ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ. ಜೆ ಪಿ ನಡ್ಡಾ, ಅಮಿತ್ ಶಾ, ಬಿ ಎಲ್ ಸಂತೋಷ್ಗೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ಹೈಕಮಾಂಡ್ ನಾಯಕರ ಮೊರೆ ಹೋಗಿದ್ದಾರೆ. ಇನ್ನು ದೂರು ನೀಡಿದ್ದನ್ನು ಖಚಿತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ. ಅವರು ಕೂಡ ದೂರು ಕೊಟ್ಟಿರುವಂಥದ್ದು ನಿಜ ಅಂತ ದೂರು ಕೊಟ್ಟಿರುವಂಥದ್ದನ್ನು ಖಚಿತಪಡಿಸಿದ್ದಾರೆ. ಬೆಳಗಾವಿ, ದಾವಣಗೆರೆ, ಬೀದರ್, ಕಲಬುರಗಿ ಸೋಲಿನ ಬಗ್ಗೆ ಚರ್ಚೆ ನಡೆಯುತ್ತೆ. ಯಾವ ಕಾರಣಕ್ಕಾಗಿ ಸೋಲಾಯಿತು ಅನ್ನುವಂಥದ್ದು ಕೂಡ ಚರ್ಚೆಯಾಗುತ್ತೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದಾರೆ, ನಮ್ಮ ಅಭ್ಯರ್ಥಿ ಮಾತಾಡಿದ್ದಾರೆ ಅಣ್ಣಾ ಸಾಹೇಬ್ ಅವರು, ಜೊಲ್ಲೆ ಅವರು. ಮತ್ತು ಅದೊಂದೇ ಅಂತಲ್ಲ, ದಾವಣಗೆರೆನೂ ನಾವು ಸೋತಿದ್ದೀರಿ. ಇದು ಪಕ್ಷದ ಆಂತರಿಕ ವಿಚಾರ. ಅವರು ಈಗಾಗಲೇ ಪಾರ್ಟಿಯ ಹೈಕಮಾಂಡನ್ನು ಭೇಟಿ ಮಾಡಿ ಎಲ್ಲ ವರದಿಯನ್ನು ಕೊಟ್ಟಿದ್ದಾರೆ. ವರದಿ ಆಧಾರದ ಮೇಲೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ. ವರದಿ ಆಧಾರದ ಮೇಲೆ ಕೇಂದ್ರದ ನಾಯಕರಿಗೆಲ್ಲ ಮಂತ್ರಿಮಂಡಲದ ಫಾರ್ಮೇಷನ್ನು, ಪಾರ್ಲಿಮೆಂಟ್ ನಡೀತಾ ಇದೆ. ಇದಾದ ತಕ್ಷಣವೇ ಪಕ್ಷದಲ್ಲಿ ಈ ಥರದ್ದು ಏನೇನು ಘಟನೆ ಆಗಿದೆ, ದಾವಣಗೆರೆ ಇರ್ಬೋದು, ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಇಲ್ಲೆಲ್ಲ ಏನೇನು ಆಗಿದೆ ಅಂತ, ಕಲಬುರಗಿ ಇರ್ಬೋದು, ಇಲ್ಲೆಲ್ಲೂ ಏನೇನು ಕಂಪ್ಲೇಂಟ್ ಬಂದಿದೆ ಅದೆಲ್ಲನೂ ಕೂಡ ನಾವು ಪರಿಶೀಲನೆ ಮಾಡ್ತೀರಿ. ನಮ್ಮ ದೃಷ್ಟಿಯಲ್ಲಿ ಇನ್ನೂ 4 ಸೀಟ್ ನಾವು ಎಕ್ಸ್ಟ್ರಾ ಗೆಲ್ಲಬೇಕಾಗಿತ್ತು, ಗೆಲ್ಲುವಂಥ ಸೀಟು ನಮ್ದು ಹೋಗಿದೆ. ಇನ್ನು ದೂರು ಪ್ರತಿ ನಾನು ನೋಡಿಲ್ಲ, ಪಾರ್ಟಿ ಕೊಟ್ಟಿರಬೇಕು. ದೂರಿನ ಪ್ರತಿ ನೋಡಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದಾರೆ, ನಮ್ಮ ಅಭ್ಯರ್ಥಿ ಮಾತಾಡಿದ್ದಾರೆ ಅಣ್ಣಾ ಸಾಹೇಬ್ ಅವರು, ಜೊಲ್ಲೆ ಅವರು. ಮತ್ತು ಅದೊಂದೇ ಅಂತಲ್ಲ, ದಾವಣಗೆರೆನೂ ನಾವು ಸೋತಿದ್ದೀರಿ. ಇದು ಪಕ್ಷದ ಆಂತರಿಕ ವಿಚಾರ. ಅವರು ಈಗಾಗಲೇ ಪಾರ್ಟಿಯ ಹೈಕಮಾಂಡನ್ನು ಭೇಟಿ ಮಾಡಿ ಎಲ್ಲ ವರದಿಯನ್ನು ಕೊಟ್ಟಿದ್ದಾರೆ. ವರದಿ ಆಧಾರದ ಮೇಲೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ. ವರದಿ ಆಧಾರದ ಮೇಲೆ ಕೇಂದ್ರದ ನಾಯಕರಿಗೆಲ್ಲ ಮಂತ್ರಿಮಂಡಲದ ಫಾರ್ಮೇಷನ್ನು, ಪಾರ್ಲಿಮೆಂಟ್ ನಡೀತಾ ಇದೆ. ಇದಾದ ತಕ್ಷಣವೇ ಪಕ್ಷದಲ್ಲಿ ಈ ಥರದ್ದು ಏನೇನು ಘಟನೆ ಆಗಿದೆ, ದಾವಣಗೆರೆ ಇರ್ಬೋದು, ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಇಲ್ಲೆಲ್ಲ ಏನೇನು ಆಗಿದೆ ಅಂತ, ಕಲಬುರಗಿ ಇರ್ಬೋದು, ಇಲ್ಲೆಲ್ಲೂ ಏನೇನು ಕಂಪ್ಲೇಂಟ್ ಬಂದಿದೆ ಅದೆಲ್ಲನೂ ಕೂಡ ನಾವು ಪರಿಶೀಲನೆ ಮಾಡ್ತೀರಿ. ನಮ್ಮ ದೃಷ್ಟಿಯಲ್ಲಿ ಇನ್ನೂ 4 ಸೀಟ್ ನಾವು ಎಕ್ಸ್ಟ್ರಾ ಗೆಲ್ಲಬೇಕಾಗಿತ್ತು, ಗೆಲ್ಲುವಂಥ ಸೀಟು ನಮ್ದು ಹೋಗಿದೆ. ಇನ್ನು ದೂರು ಪ್ರತಿ ನಾನು ನೋಡಿಲ್ಲ, ಪಾರ್ಟಿ ಕೊಟ್ಟಿರಬೇಕು. ದೂರಿನ ಪ್ರತಿ ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ